ಕತೆ ಹೆಸರು ಮ್ಯಾಜಿಕಲ್ ಕುಲ್ಫಿ. ಸಿಟಿಗೆ ತುಂಬಾನೇ ದೂರದಲ್ಲಿ ಒಂದು ಗ್ರಾಮವಿತ್ತು. ಸುಂದರವಾದ ಪ್ರಕೃತಿ. ಆ ಊರಲ್ಲಿ ಪೂಜಾ ಮತ್ತೆ ಗೋಪಾಲ್ ಅನ್ನುವ ದಂಪತಿಗಳು ಇದ್ರು. ಮತ್ತೆ ಅವ್ರಿಗೆ ಸಂಪತ್ತನ್ನು ಹೆಸರಲ್ಲಿ ಅವ್ರಿಗೊಂದು ಚಿಕ್ಕ ನೆಲ ಮತ್ತೆ ಒಂದು ಹಸು ಇತ್ತು. ಆ ಹಸುವನ್ನು ಅವ್ರ ಮನೇಲಿ ಒಂದು ಮನುಷ್ಯರ ತರ ನೋಡ್ಕೋತಿದ್ರು. ಗೋಪಾಲ್ ಕುಲ್ಫಿ ಮಾರೋ ಕೆಲ್ಸ ಮಾಡ್ತಿದ್ದ. ಗೋಪಾಲಿನ ದಿನಚರ್ಯಾನು ಅವನ್ ತರಾನೇ ಸರಳವಾಗಿರ್ತಿತ್ತು. ರಾತ್ರಿಯಲ್ಲಿ ಹಾಲ್ ಕರೆದು ಆ ಹಾಲಿನಿಂದ ಕುಲ್ಫಿ ತಯಾರಿ ಮಾಡಿ ಫ್ರೀಜ್ ಮಾಡಿ ಬೆಳಗ್ಗೆದ್ದ ತಕ್ಷಣ ಕುಲ್ಫಿ ಮಾರೋದಕ್ಕೆ ಹೋಗ್ಬಿಡ್ತಿದ್ದ. ಆ ಕುಲ್ಫಿ ಯಾರಿಗೆ ಕುಲ್ಫಿ, ಬಾದಾಮ್ ಕುಲ್ಫಿ, ಪಿಸ್ತಾ ಕುಲ್ಫಿ, ವೆರೈಟಿ ವೆರೈಟಿ ಕುಲ್ಫಿ, ಯಾರಿಗ್ ಬೇಕು ಕುಲ್ಫಿ ತಕೊಳ್ಳಿ ಕುಲ್ಫಿ. ಈ ರೀತಿ ಗೋಪಾಲ್ ಕುಲ್ಫಿಗಳನ್ನು ಮಾರ್ತಿದ್ದ. ಗೋಪಾಲ್ ಮಾರುವ ಕುಲ್ಫಿ ಟೇಸ್ಟ್ ಜನರಿಗೆ ತುಂಬಾನೇ ಇಷ್ಟ ಆಗಿತ್ತು. ಮಾರಕದ ಬೀದಿ ಮೇಲೆ ಹೋಗ್ತಾನೆ ಅಲ್ವ, ಕ್ಷಣದಲ್ಲಿ ಎಲ್ಲ ಖಾಲಿ ಆಗ್ತಿತ್ತು. ಗೋಪಾಲ್ ತರನೇ ಮದನ್ ಅಂತ ಒಬ್ಬ ಕುಲ್ಫಿ ಮಾರ್ತಿದ್ದ. ಗೋಪಾಲಿಂದ ಮದನ್ಗೆ ವ್ಯಾಪಾರನೇ ತುಂಬಾ ಕಡಿಮೆ ಆಗಿತ್ತು ಪಾಪ. ಅದಕ್ಕೆ ಯಾವಾಗ್ಲೂ ಗೋಪಾಲ್ನ ನೋಡಿ ಮದನ್ ಹೊಟ್ಟೆ ಹೊರ್ಕೋತಿದ್ದ. ಒಂದಿನ ಗೋಪಾಲ್ ಕುಲ್ಫಿ ಮಾರಿ ಮನೆಗೆ ಬರ್ತಿರುವಾಗ ದಾರಿಯಲ್ಲಿ ಮದನ್ನ ನೋಡ್ತಾನೆ. ಅರೆ ಏನ್ ಗೋಪಾಲ್ ಅಣ್ಣ, ಬಾರಿ ಖುಷಿಯಾಗಿದ್ದೀರಾ, ಏನ್ ವಿಷಯ? ಏನಿಲ್ಲ ಅಣ್ಣ, ಎಲ್ಲ ದೇವ್ರ ಕೃಪೆ. ಈಗಂತ ಹೇಳಿ ಗೋಪಾಲ್ ಅಲ್ಲಿಂದ ಬಂದ್ಬಿಡ್ತಾನೆ. ಏನೋ ದೇವ್ರು ನಿಂಗೊಬ್ನಿಗೆ ಕಣ್ಬಿಟ್ಟಂಗ್ ಮಾತಾಡ್ತೀಯ, ಏನ್ ನಮಗೂ ಸ್ವಲ್ಪ ಈಚೆ ಕೊಡು, ನಾವು ಏನು ಎಲ್ಲ ಲಾಸಲ್ಲೇ ನಿಂತಿದೀವಿ ಇಲ್ಲಿ. ಮತ್ತೆ ಮದನ್ ಮನೆಗೆ ಹೋಗಿದ ತಕ್ಷಣ ಮದನಿನ ಹೆಂಡತಿ ಮೊದ್ಲೇ ಸಪ್ಪ ಕೂತಿದ್ಲು. ಅವನ್ ಮನೆಗೆ ಹೋಗಿದ ತಕ್ಷಣ ಶುರು ಮಾಡಿದ್ಲು. ಹಾ ಗೊತ್ತಾಯ್ತ್ರಿ, ಇವತ್ತು ಕುಲ್ಫಿ ಮಾರಿಲ್ಲ. ನೀವಂತೂ ನನಗೆ ರೊಟ್ಟಿ ತಿನ್ಸಕ್ಕೂ ಕಷ್ಟ ಪಡ್ತಿದ್ದೀರಾ. ಪಕ್ಕದ ಮನೆ ಗೋಪಾಲ್ನ ನೋಡಿ, ಹೆಂಡತಿಗೆ ಹೊಸ ಸೀರೆ ಬೇರೆ ಕೊಡ್ಸಿದಾನೆ, ನನಗ್ ನೋಡಿ ಹಳೆ ಬಟ್ಟೆ. ಏನ್ ಮಾಡೋದು, ಏನ್ ಯೋಚನೆ ಮಾಡಿ ನಾನು ನಿಮ್ಮನ್ ಮದ್ವೆ ಆದ್ನ ಗೊತ್ತಿಲ್ಲ, ನನ್ಗೆ ಈ ಗತಿ ಸಿಕ್ಕಿದೆ. ಹಾ, ಹೆಂಡತಿ ಮಾತನ್ನ ಕೇಳಿ ಅವನೇನೋ ಯೋಚನೆ ಮಾಡ್ತಾನೆ. ಇದಕ್ಕೆಲ್ಲ ಕಾರಣ ಆನನ್ ಮಗ ಗೋಪಾಲ. ಅವನಿಂದ ನನ್ ಜೀವನ ನರ್ಕ ಆಗೋಗಿದೆ. ಆ ನನ್ ಮಗನ್ಗೆ ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು, ಇಲ್ಲ ಅಂದ್ರೆ ನನ್ ಜೀವನ ಕಿತ್ತು ಕೆರ ಹಿಡಿದು ಕೆಟ್ಟೋಗ್ತದೆ. ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ನವ್ರ ಲಫ್ಡ ಗಿಫ್ಡ ಏನಾದ್ರೂ ಆದ್ರೆ ಏನ್ ಮಾಡೋದು? ಬೇಡ 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 ಬೇಡ, ಅದೆಲ್ಲ ಬೇಡ, ಬೇರೆ ಏನಾದ್ರೂ ತಿಂಕ್ ಮಾಡಬೇಕು. ಹಂಗಂತ ಯೋಚನೆ ಮಾಡಿ ಜಿರ್ಗೆಗೆ ಹಾಕುವ ಮದ್ದನ್ನ ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ಗೋಪಾಲಿನ ಹಸುವಿಗೆ ತಿನ್ಸ್ತಾನೆ. ಮಾರನೇ ದಿನ ಗೋಪಾಲ್ ಹಸುವನ್ನ ಹೋಗಿ ನೋಡ್ತಾನೆ. ಪಾಪ ಅದು ಕೆಳಗಡೆ ಬಿದ್ದಿದ್ ನೋಡಿ ಬೇಜಾರಾಗ್ತಾನೆ. ಸರಿ ಅಂತ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಡು ಹೋಗ್ತಾನೆ, ಜೊತೆನೆ ಮದನು ಬರ್ತಾನೆ. ಏನ್ ಗೋಪಾಲ್ ಅಣ್ಣ, ಒಂದ್ ದನಕ್ಕೋಸ್ಕರ ನಿನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲ ಸುರಿತಿದ್ಯಲ್ಲ, ಅದ್ ಸಾಯ್ಲಿ ಬಿಡು, ಸುಮ್ನೆ ನೀನ್ ದುಡ್ಡು ವೇಸ್ಟ್ ಮಾಡ್ಬೇಡ. ಇಲ್ಲ ಇಲ್ಲ, ನಾನ್ ಈ ಹಸು ನಾ ಸಾಯಕ್ ಬಿಡೋದೇ ಇಲ್ಲ, ಯಾಕಂದ್ರೆ ಇದು ನಮ್ ಮನೆ ಸದಸ್ಯ ಇದ್ದಾಗೆ. ಇದಕ್ಕೆ ಏನಾಗಕ್ಕೂ ನಾನ್ ಬಿಡಲ್ಲ, ಎಷ್ಟು ದುಡ್ಡು ಖರ್ಚಾದ್ರೂ ನಾನು ಅದನ್ನ ಅರೇಂಜ್ ಮಾಡಿ ಇದನ್ನ ಉಳಿಸ್ಕೊಂಡೇ ಉಳಿಸ್ಕೊಳ್ತೀನಿ ಅಂತೇಳಿ ಗೋಪಾಲ್ ಮನೆಗೆ ಅಲ್ಲಿಂದ ಹೋಗ್ತಾನೆ. ಮತ್ತೆ ವಾಪಸ್ ಮನೆಗ್ ಬಂದ್ರೆ ಅಲ್ಲಿ ನೋಡ್ತಾನೆ ಅವನ ಹಸುಗೆ ಆರೋಗ್ಯ ಚೆನ್ನಾಗಿತ್ತು. ಅದನ್ನ ನೋಡಿದ ತಕ್ಷಣ ತುಂಬಾನೇ ಸಂತೋಷ ಆಗತ್ತೆ ಗೋಪಾಲ್ಗೆ. ರಾತ್ರಿ ಹಸುವಿನ ಹಾಲಿಂದ ಕುಲ್ಫಿ ತಯಾರಿ ಮಾಡಿ ಗೋಪಾಲ್ ಅದನ್ನ ಫ್ರೀಜರ್ ಅಲ್ಲಿ ಇಡ್ತಾನೆ. ಬೆಳಿಗ್ಗೆ ಎದ್ ನೋಡ್ತಾನೆ ಫ್ರೀಜರ್ ಅಲ್ಲಿ ಅವನಿಟ್ಟಿದ್ ಎಲ್ಲಾ ಕುಲ್ಫಿನೂ ಬಂಗಾರದ ಕುಲ್ಫಿಯಾಗಿ ಬದಲಾಗಿರುತ್ತೆ. ಅರೆ ಇದೇಗಾಯ್ತು, ನಾನೇನು ಕನ್ಸ್ ಕಾಣ್ತಾ ಇಲ್ಲ ತಾನೆ? ಎಲ್ಲ ಕುಲ್ಫಿಗಳು ಹೇಗ್ ಬಂಗಾರದಾಗುದು? ಇದು ನಮ್ಮ ಹಸು ಹಾಲಿಂದ ಮಾಡಿರುವ ಮ್ಯಾಜಿಕಲ್ ಕುಲ್ಫಿ ರೀ. ಯಾಕಂದ್ರೆ ರಾತ್ರಿ ನನ್ಗೆ ಕನ್ಸ್ ಬಂದಿತ್ತು, ನಮ್ಮ ಹಸುವಿನ ಕಣ್ಣಿಂದ ಏನೋ ಪ್ರಕಾಶವಾದ ಕಾಂತಿ ಬಂತು ರೀ, ಅದು ಕುಲ್ಫಿ ಮೇಲೆ ಬಿತ್ತು, ಅದರಿಂದ ಕುಲ್ಫಿ ಎಲ್ಲ ಬಂಗಾರದ ರೀತಿಯಲ್ಲಿ ಬದಲಾಯ್ತು ರೀ. ಗಂಡ ಹೆಂಡತಿ ಇಬ್ರು ಸಂತೋಷವಾಗಿದ್ರು. ಜಾದುವಿ ಕುಲ್ಫಿ ಮಾಯೆಯಿಂದ ಅವರು ಶ್ರೀಮಂತರಾಗಕ್ ಶುರು ಆಯ್ತು. ಇದನ್ ನೋಡಿ ಮಧುವಿನ ಹೆಂಡತಿಗೆ ತುಂಬಾನೇ ಹೊಟ್ಟೆ ಕಿಚ್ಚು. ಅರೀ ನೀವೇನಾದ್ರೂ ಅದಕ್ ಸಂಜೀವಿನಿ ಕೊಟ್ರಾ ಇಲ್ಲ ವಿಷ ಕೊಟ್ರಾ ನನಗ್ ಗೊತ್ತೇ ಆಗ್ತಿಲ್ಲ ರೀ. ಅಯ್ಯೋ ವಿಷಾನೇ ಕೊಟ್ಟಿದ್ದು ಮಾರಾಯ್ತಿ. ಹಂಗಿದ್ದಾಗ ಹಸು ಯಾಕ್ರಿ ಇನ್ನ ಸತ್ತಿಲ್ಲ? ಅದು ಅಲ್ದೆ ದಿನೇ ದಿನೇ ಇವರು ಶ್ರೀಮಂತರಾಗ್ತಾನೆ ಇದಾರೆ. ಏನಂತ ಹೋಗಿ ಕಣ್ಣಿಡಿರಿ. ಮದನ್ ಗೋಪಾಲ್ ಮನೆ ಕಿಟಕಿಯಿಂದ ಎಲ್ಲ ನೋಡ್ತಾನೆ. ಈ ಮಾಯಾ ಕುಲ್ಫಿಯ ಕತೆ ಎಲ್ಲಾನು ಹೆಂಡತಿ ಹತ್ರ ಹೋಗಿ ಹೇಳ್ತಾನೆ. ಈಗ ನೀವು ಹೋಗಿ ಅವ್ರ ಮನೇಲಿರೋ ಬಂಗಾರ ಎಲ್ಲಾನು ಕಳ್ತನ ಮಾಡ್ಕೊಂಡ್ ಬನ್ನಿ. ಮತ್ತೆ ಬರುವಾಗ ಹಾಲ್ನ ತರೋದನ್ನ ಮರಿಬೇಡಿ ಆಯ್ತಾ? ರಾತ್ರಿ ಆಗಿದ ತಕ್ಷಣ ಮದನ್ ಗೋಪಾಲ್ ಮನೆಗೆ ಹೋಗಿ ಮಾಯಾ ಕುಲ್ಫಿನ ಕಳ್ತನ ಮಾಡ್ತಾನೆ.
ಹಾಲ್ ಕರೆಯೋದಕ್ಕಂತ ಹಸುವಿನ ಬೆಳೆ ಹೋಗ್ತಾನೆ. ನೋಡಿದ ತಕ್ಷಣ ಹಸು ಅವನ್ ಯಾರಂತ ಕಂಡಿಡ್ದ್ ಬಿಡುತ್ತೆ. ಅವನು ಹತ್ರ ಹೋಗ್ತಾನ ಇಲ್ವೋ ಕೊಂಬಿನಿಂದ ಚುಚ್ಚಿ ಅವನ್ನ ಕೆಳಗಡೆ ತಳ್ಬಿಡುತ್ತೆ. ಇನ್ನೇನು ಬಂಗಾರದ ಕುಲ್ಫಿ ಜೊತೆ ರೆಡ್ ಹ್ಯಾಂಡೆಡ್ ಆಗಿ ಮದನ್ ಸಿಕ್ಕಾಕೊಂಡ.